ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್, ಅಂದರೆ ಹೊಸದಾಗಿ ವಾಹನ ಖರೀದಿ ಮಾಡುವವರಿಗೆ 3 ಲಕ್ಷ ರೂಪಾಯಿ ಸಹಾಯಧನ ನೀಡಲಾಗುತ್ತೆ ಫ್ರೆಂಡ್ಸ್. ಅದರಲ್ಲಿ ಕೂಡ ನಿಮಗೆ ಸಬ್ಸಿಡಿ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹೇಗೆ ಅಪ್ಲೈ ಮಾಡೋದು, ಕಂಪ್ಲೀಟಾಗಿ ವೀಡಿಯೋ ತೀಸ್ಕೊಡ್ತೀನಿ ಮತ್ತು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದನ್ನು ಕೂಡ ವೀಡಿಯೋ ತೀಸ್ಕೊಡ್ತೀನಿ. ಮೊದಲು ವೀಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಈ ಯೋಜನೆ ಅಡಿಯಲ್ಲಿ ಗೂಡ್ಸ್ ವಾಹನ, ಆಟೋ ಮತ್ತು ಟ್ಯಾಕ್ಸಿ ಖರೀದಿ ಮಾಡುವವರಿಗೆ ವಾಹನದ ಮೊತ್ತವು ಎಷ್ಟಿದೆಯೋ ಅದರ ಮೇಲೆ 50% ಸಬ್ಸಿಡಿ ಕೂಡ ಮತ್ತು ಮ್ಯಾಕ್ಸಿಮಮ್ 3 ಲಕ್ಷವರೆಗೆ ಸಹಾಯಧನ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಜೀವನವನ್ನು ಸಾಗಿಸಲು ವಾಹನಗಳನ್ನು ಬಳಸುವವರಿಗೆ, ಅದರ ಆಟೋ ಟ್ಯಾಕ್ಸಿ ಗೂಡ್ಸ್ ವಾಹನಗಳಿಗೆ ಖರೀದಿಸಲು ಬಯಸುತ್ತಿರುವವರಿಗೆ ಈಗ ಸರ್ಕಾರದಿಂದ ಸಬ್ಸಿಡಿ ಕೂಡ ಸಿಗುತ್ತೆ, ಸಹಾಯಧನ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಈ ಯೋಜನೆಯಲ್ಲಿ ಮೂಲಕ ಇದೇ ವೃತ್ತಿಯನ್ನು ಮಾಡುತ್ತಿರುವವರಿಗೆ ಸಹಾಯ ಆಗುತ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಹಾಗಾದರೆ ಈ ಯೋಜನೆಯಲ್ಲಿ ಮೂಲಕ ಸಬ್ಸಿಡಿ ಸೌಲಭ್ಯವನ್ನು ಹೇಗೆ ಪಡೆಯುವುದು ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಸ್ವಾವಲಂಬಿತ ಸಾರಥಿ ಯೋಜನೆ ಇದಾಗಿದೆ ಫ್ರೆಂಡ್ಸ್, ಜಾರಿಗೆ ತರಲಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಯೋಜನೆಯಲ್ಲಿ ನೋಡಿ ಗೂಡ್ಸ್ ವಾಹನ ಮತ್ತು ಆಟೋ ಟ್ಯಾಕ್ಸಿ ಖರೀದಿಗೆ ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಎಷ್ಟು ಆಗುತ್ತೆ ಅಂದರೆ 50% ಸಬ್ಸಿಡಿ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮ್ಯಾಕ್ಸಿಮಮ್ಗೆ 3 ಲಕ್ಷವರೆಗೆ ಸಹಾಯ ಸಿಗುತ್ತೆ, ಲೋನ್ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಲೋನ್ ನಿಮಗೆ 50% ಸಬ್ಸಿಡಿ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮೊದಲು ನೀವು ಏನು ಮಾಡಬೇಕಾಗುತ್ತೆ ಅಂತ ಫ್ರೆಂಡ್ಸ್, ಇದನ್ನು ಹೊರತುಪಡಿಸಿ ಹಣವನ್ನು ಬ್ಯಾಂಕಿಂದ ಸಾಲವನ್ನು ಪಡೆಯುವ ಬಗ್ಗೆ ಬ್ಯಾಂಕಿಗೆ ಒಂದು ಪತ್ರವನ್ನು ಬರೆದುಕೊಡಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಯೋಜನೆಯಲ್ಲಿ ಹೆಸರು ಸ್ವಾವಲಂಬಿತವಾಗಿ ಸಾರಥಿ ಯೋಜನೆ ಕೂಡ ಇದಾಗಿದ್ದು ಫ್ರೆಂಡ್ಸ್. ಅಂದರೆ ನಿಮಗೆ ವಾಹನ ಖರೀದಿ ಮಾಡಲು ಫ್ರೆಂಡ್ಸ್ ಅಂದರೆ ನಿಮಗೆ ಲೋನ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಇದರಲ್ಲಿ ನಿಮಗೆ 50% ಸಬ್ಸಿಡಿ ಕೂಡ ಸಿಗುತ್ತೆ ಅಂತ ಫ್ರೆಂಡ್ಸ್. ಮ್ಯಾಕ್ಸಿಮಮ್ 3 ಲಕ್ಷವರೆಗೆ ಲೋನ್ ಸಿಗುತ್ತೆ, ಅದರಲ್ಲಿ ನಿಮಗೆ 50% ಸಬ್ಸಿಡಿ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನಿಮಗೆ ಏಜ್ ಕೂಡ ನಿಮಗೆ 18 ರಿಂದ 55 ವರ್ಷದೊಳಗೆ ನೀವು ಇರಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಅರ್ಜಿ ಸಲ್ಲಿಸಲು ನಿಮಗೆ 18 ರಿಂದ 50 ವರ್ಷದೊಳಗೆ ಇರಬೇಕಂತ ಹೇಳ್ತಾರೆ ಫ್ರೆಂಡ್ಸ್. ಅಂದರೆ ಅಪ್ಲೈ ಕೂಡ ಮಾಡಲು ನಿಮಗೆ ಆಗುತ್ತೆ ಅಂತ ಹೇಳ್ಬೋದು. ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಯೋಜನೆಯ ಸೌಲಭ್ಯವೂ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಕರ್ನಾಟಕದ ಅಲ್ಪಸಂಖ್ಯಾತರ ಅವರಿಗೆ ಮಾತ್ರ ಇದು ಯೋಜನೆ ಸಿಗುತ್ತೆ ಅಂತ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಅಂದರೆ ಅರ್ಜಿ ಹಾಕುವವರು ಸ್ವಲ್ಪ ಸಂಖ್ಯಾತರ ವರ್ಗಕ್ಕೆ ಸೇರಿದಾಗಿರಬೇಕು ಫ್ರೆಂಡ್ಸ್. ಅಂದರೆ ಅಲ್ಪಸಂಖ್ಯಾತರ ವರ್ಗಕ್ಕೆ ನೀವು ಸೇರಬೇಕಾಗುತ್ತೆ ಸೇರಿರಬೇಕಾಗುತ್ತದೆ ಮತ್ತು ಅರ್ಜಿದಾರರು ಕರ್ನಾಟಕದಲ್ಲಿ ವಾಸ ಮಾಡುತ್ತಿರುವ ಇರಬೇಕು ಫ್ರೆಂಡ್ಸ್. ಅಂದರೆ 18 ರಿಂದ 50 ವರ್ಷದೊಳಗಿರಬೇಕಾಗುತ್ತೆ ಅರ್ಜಿದಾರರು ಫ್ರೆಂಡ್ಸ್. ಅಂದರೆ ಇದನ್ನೆಲ್ಲ ಕಂಪಲ್ಸರಿ ಪಾಲಿಸಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಅರ್ಜಿದಾರರು ಕುಟುಂಬದ ವಾರ್ಷಿಕ ಆದಾಯ 4.50 ಸಾವಿರ ರೂಪಾಯಿ ಒಳಗೆ ಇರಬೇಕಾಗುತ್ತೆ. ಅರ್ಜಿ ಹಾಕುವ ಹತ್ತಿರ RTO ಇಂದ ಕೊಡುವ ಲೈಸೆನ್ಸ್ ಕೂಡ ಇರಬೇಕಾಗುತ್ತೆ. ಅರ್ಜಿ ಹಾಕುವ ಅಥವಾ ಅವರ ಕುಟುಂಬದ ಹಿಂದಿನ 5 ವರ್ಷಗಳಿಗೆ ಸರ್ಕಾರದಿಂದ ಬೇರೆ ಯಾವುದೇ ಸಾಲ ಪಡೆದಿರಬಾರದು ಫ್ರೆಂಡ್ಸ್. ಅಂದರೆ ಫ್ರೆಂಡ್ಸ್, ಅವರು ಕುಟುಂಬದಲ್ಲಿ ಯಾವುದೇ ಕೂಡ ಲೋನ್ ಕೂಡ ಪಡೆದಿರಬಾರದು ಆಗಿರಬಾರ್ದು ಫ್ರೆಂಡ್ಸ್. ಅಂದರೆ ಹೊಸದಾಗಿ ಲೋನ್ ಕೂಡ ಫಸ್ಟ್ ಟೈಮ್ ಅಪ್ಲೈ ಆಗಿರಬೇಕಾಗುತ್ತೆ ಅಂತ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಅರ್ಜಿ ಹಾಕಲು ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲು ನಿಮಗೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಫ್ರೆಂಡ್ಸ್. ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಮೊದಲು ಬೇಕಾಗುತ್ತೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೆ ಮತ್ತು ವೆಹಿಕಲ್ನಿಂದ ಎಷ್ಟು ವಾಹನ ಮಾಹಿತಿ ಕೂಡ ಅದು ಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ಸ್ವಯಂ ಘೋಷಣೆಯಾದ ಪತ್ರ ಕೂಡ ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್. ಮತ್ತು 2 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಅರ್ಜಿ ಹಾಕುವ ಮತ್ತು ಅವರ ಮನೆಯವರು ಸರ್ಕಾರದಿಂದ ಬೇರೆ ಸಾಲ ಕೂಡ ಯಾವುದೂ ಕೂಡ ಪಡೆದಿರಬಾರ್ದು ಫ್ರೆಂಡ್ಸ್. ಸಾಲ ತಗೋದು ಫ್ರೆಂಡ್ಸ್ ಫಸ್ಟ್ ಟೈಮ್ ಆಗಿರಬೇಕಾಗುತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ ಒಂದು ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ಇದಕ್ಕೆ ಲಾಸ್ಟ್ ಡೇಟ್ ಯಾವಾಗೂ ನೋಡೋದಾರ ಬನ್ನಿ ಫ್ರೆಂಡ್ಸ್. ಅಂದರೆ ಅರ್ಜಿ ಸಲ್ಲಿಸೋ ನಿಮಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು September 25 ನೀವು ಅರ್ಜಿ ಕೂಡ ಹಾಕಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅದರೊಳಗೆ ನಿಮಗೆ ಲಾಸ್ಟ್ ಡೇಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಸೆಪ್ಟೆಂಬರ್ ಲಾಸ್ಟ್ ಕೊನೆಯ ದಿನಾಂಕವಾಗಿದೆ, ಅದರೊಳಗೆ ಅಪ್ಲೈ ಮಾಡಿ ಈ ಲೋನು ಪಡೆದುಕೊಂಡು ಅದರಲ್ಲಿ ನಿಮಗೆ ಸಬ್ಸಿಡಿ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕಕ್ಕೆ ಬೆಲ್ ಐಕಾನ್ ಒತ್ತಿ ಯಾವ ಥರ ಹೊಸ ವಿಡಿಯೋಗಳು ಬೇಗ ಪಡೆದುಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.